ಡಿಎಸ್ಪಿ ಪವರ್ ಪಾನ್ ಮಸಾಲಾ, ಪವರ್ಫುಲ್ ಜನರಿಗೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ನೀವು ಹೇಳಿದ ಅಭಿಪ್ರಾಯಕ್ಕೆ ಅದಕ್ಕೆ ನಿನ್ನೆ ಸಾಯಂಕಾಲದಿಂದ ನಮ್ಮ BJP ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ನಮ್ಮೂರಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮನ ನಾವು ಈ ರಾತ್ರಿಯಿಂದ ಮಾಡಿದ್ವಿ. ತುಂಬ ಯಶಸ್ವಿ ಆಯಿತು. ತಾಲೂಕಿನಾದ್ಯಂತ ನಮ್ಮ BJP ಕಾರ್ಯಕರ್ತರು ಯಾವುದೇ ಒಂದು ರೂಪಾಯಿನೂ ಕೊಟ್ಟಿಲ್ಲ, ಅವರವರ ವೈಯಕ್ತಿಕವಾಗಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಇದು ನಮಗೆ ತೃಪ್ತಿ ತಂದಿದೆ. ಯಾರೋ ಒಬ್ಬರು ಒಂದಿಬ್ಬರು ಮಾಡ್ತಾ ಇರೋ ತಪ್ಪಿಗೆ ಸಮಾಜನ ಧೋರಣೆ ಮಾಡ್ತಿದ್ದಾರೆ. ಆ ಧೋರಣೆಗೋಸ್ಕರ ಇಡೀ ನಮ್ಮ ಹೆಬ್ಬಳ್ಳಿಯಲ್ಲಿ ಏನಾಯಿತು ಅಂದರೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಎಷ್ಟು 18 ಹಳ್ಳಿಗಳಿರುತ್ತೆ, ಎಲ್ಲ ಸಾಧು ಸಮಾಜ ಬಂದು ಈ ಕಾರ್ಯಕ್ರಮನ ಇಡೀ ಸಕ್ಸಸ್ ಮಾಡಿಕೊಟ್ಟರೆ ಅದೇ ಉದಾಹರಣೆ ನಾವು ಸಾಧು ಸಮಾಜಕ್ಕೆ ಏನು ಅಂತ ಕೊಡುಗೆ ಅಂತ ನನ್ನ ಇವತ್ತು ಮಾಡಿರೋ ಕಾರ್ಯಕ್ರಮನ ಉದಾಹರಣೆ. ನಾನು ತಾಲೂಕಿಗೆ ನಾನು ಬಂದಾಗ ತಾಲೂಕಿಗೆ ನಾನು ಏನು ಮಾಡಬೇಕು ಜನಕ್ಕೆ ನನ್ನ ಗುರುತಿಗೆ ಒಂದು ನನಗೆ ತೀರ್ಮಾನ ಬಂದಾಗ ನಾನು ತಾಲೂಕಿನಾದ್ಯಂತ ಸುಮಾರು ಅದು ಓಟ್ ಹಾಕ್ತಾ ಇರೋಂಥ ಚಿಕ್ಕ ಮಕ್ಕಳಿಗೆ 1ನೇ ತರಗತಿ 10ನೇ ತರಗತಿವರೆಗೆ ಏನು ಈ ಕಾರ್ಯಕ್ರಮ ಬ್ಯಾಗ್ ಕೂಡ ವಿತರಣೆ ಮಾಡಿದ್ದೆ. ಸುಮಾರು 20,000 ಬ್ಯಾಗ್ ವಿತರಣೆ ಮಾಡಿದಾಗ ಆ ಒಂದು ತೃಪ್ತಿ ನೀನು ಏನು ಕೊಟ್ಟರು ಸಿಗೋದಿಲ್ಲ. ಇಂಥ ಒಂದು ಕರೋನಾ ಕಾಲದಲ್ಲೆಲ್ಲ ಜನ ನೋಡಿದ್ವಿ ದುಡ್ಡು ಕಳ್ಕೊಂಡು. ನಾವು ಅಂಥ ವೈಯಕ್ತಿಕವಾಗಿ ಆ ದುಡ್ಡು ಖರ್ಚು ಮಾಡಿದ್ದು ತುಂಬ ನನಗೆ ಒಂದು ತೃಪ್ತಿ ಕೊಡ್ತು. ಹಾಗಾಗಿ ನನ್ನ ತಾಲೂಕಿನಾದ ಈಗಲೂ ಸಣ್ಣ ಮಕ್ಕಳು ಯಾವ ಹಳ್ಳಿಗೆ ಹೋದ್ರೂ ಗುರುತಿಸ್ತಾರೆ ನನ್ನ ಓಂಕಾರಪ್ಪನವರು, ನಮ್ಮ ಓಂಕಾರಪ್ಪನವರು ಅಂತ ಬಿಕಾಸ್ ಆಫ್ ಅದರೇ ಒಂದು ಪಾಯಿಂಟಿಂದ ಗುರುತಿಸೋದು. ಈ ಬಾರಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತೇಳಿ ಇಡೀ ಕಾರ್ಯಕರ್ತರು ಮತ್ತು ಸರ್ವ ಜನಾಂಗದ ಜನಸಾಮಾನ್ಯರು ಮುಖಂಡರು ಎಲ್ಲರೂ ಕೂಡ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ. ಬಹುಶಃ ನನಗನ್ಸುತ್ತೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಅತ್ಯಂತ ಅಭೂತಪೂರ್ವ ಆಗ್ತದೆ. ಈ ದೇಶದ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಬೆಂಬಲಿಸಬೇಕು. ರಾಜ್ಯದಲ್ಲಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮಾಡಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಇವತ್ತು ಬಹುಶಃ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಮನೆಮಾತಾಗಿದೆ. ಅದಕ್ಕೆ ಸರ್ಕಾರ ಮತ್ತೊಮ್ಮೆ ಈ ರೀತಿಯಾದಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದರೆ ಮಾತ್ರ ನಮ್ಮ ಉಳಿವು ಸಾಧ್ಯ ಆಗುತ್ತೆ, ನಮ್ಮ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅನ್ನೋ ಒಂದು ಸಂಕಲ್ಪದೊಂದಿಗೆ ಜನ ಹೊರಟಿದ್ದಾರೆ. ಆದರೆ ನನಗೆ ಒಂದು ನೋವಾಗ್ತಾ ಇದೆ, ಕಾಂಗ್ರೆಸ್ನವರು ಮತ್ತು ಬೇರೆ ಬೇರೆ ಚುನಾವಣೆಗೆ ಬೇರೆ ಬೇರೆಯವರು ನಿಂತವರು ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ ಸಂಬಂಧಪಟ್ಟಂಥ ಕಾರ್ಯಕರ್ತರು ಸಮುದಾಯಗಳನ್ನು ಅಲ್ಲಲ್ಲಿ ಸೇರಿಸಿ ಒಂದು ಅವ್ರನ್ನ ಒಡೆಯೋ ಅಂಥ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನನಗೆ ಅನಿಸುತ್ತೆ ಇವ್ರಿಗೆಲ್ಲ ಒಂದು ಕಡೆ ಭಯ ಆಗಿದೆ, BJP ಗೆಲ್ಲುತ್ತೆ ಅದಕ್ಕೆ ಈ ರೀತಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅವರು ಒಂದು ಕನಸು ಕಾಣ್ತಾ ಇದ್ದಾರೆ,
ಯಾವುದೇ ಕಾರಣಕ್ಕೂ ಈ ಬಾರಿ ಬಿಜೆಪಿ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥವ್ರಿಗೂ ನಾನು ಕೇಳ್ತೇನೆ, ಮತ್ತು ಬೇರೆ ಬೇರೆಯವ್ರ ಜೊತೆ ಇರತಕ್ಕಂಥವ್ರಿಗೂ ನಾನು ಒಂದು ಮನವಿ ಮಾಡಿಕೊಳ್ತೇನೆ. ಈ ಬಾರಿ ಒಂದು ಬಾರಿ ಕೊಡಿ, ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಒಂದು ಅವಕಾಶವನ್ನು ಕೊಡಿ. ಲಿಂಗಮೂರ್ತಿ ಎರಡು ಬಾರಿ ಸೋತಿದ್ದಾನೆ, ಗೆಲ್ಲಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಜನದ್ದೇನಿದೆ, ಆಶೀರ್ವಾದ ಏನಿದೆ, ದಯಮಾಡಿ ನಾನು ಅವ್ರನ್ನೂ ಕೂಡ ಅವ್ರಿಗೆ ನಾನು ನಮಸ್ಕಾರ ಮಾಡಿ ಕೇಳ್ತೇನೆ. ತಾವು ಷಡ್ಯಂತ್ರ ಕುತಂತ್ರಗಳನ್ನು ಮಾಡಬೇಡಿ ದಯಮಾಡಿ. ಈ ಷಡ್ಯಂತ್ರ ಕುತಂತ್ರಗಳನ್ನು ಮಾಡೇ ಕಾಂಗ್ರೆಸ್ಸು ಈ ದೇಶದಲ್ಲಿ ನೆಲ ಕಚ್ಚಿದೆ, ಈ ದೇಶದಲ್ಲಿ ನೆಲ ಕಚ್ಚಿದೆ. ಇದು ನಡೆಯೋದಿಲ್ಲ. ನಾವು ಅಧಿಕಾರಕ್ಕೋಸ್ಕರ, ನಾವು ರಾಜಕಾರಣಕ್ಕೆ ಬಂದವರಲ್ಲ, ಅಧಿಕಾರಕ್ಕೋಸ್ಕರನೇ ಬಿ ಜೆ ಪಿ ಇಲ್ಲ. ಬಿ ಜೆ ಪಿ ಇರೋದು ಇವತ್ತು ದೇಶದ ಅಭಿವೃದ್ಧಿಗೋಸ್ಕರ. ಅದು ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ಟಿದ್ದಾರೆ, ಅದು ಯಡಿಯೂರಪ್ಪನವ್ರು ತೋರಿಸ್ಕೊಟ್ಟಿದ್ದಾರೆ, ಅದು ಬಸವರಾಜ ಬೊಮ್ಮಾಯಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಕೈ ಮುಗಿದು ಕಾಂಗ್ರೆಸ್ನವರು ಮತ್ತು ಪಕ್ಷೇತರ ಜೊತೆ ಹೋಗ್ತಾ ಇರತಕ್ಕಂಥ ಕೆಲವರು ಷಡ್ಯಂತ್ರ ಮಾಡೋದನ್ನು ಬಿಡಿ, ದಯಮಾಡಿ ಬಿಡಿ. ಈ ಸಾರಿ ಬಿ ಜೆ ಪಿ ಗೆಲ್ಲೋದು ಖಚಿತ. ನಿಮ್ಮ ಸಹಕಾರನೂ ಕೂಡ ನಮಗೆ ಬೇಕಾಗಿದೆ. ಯಾವುದಕ್ಕೆ ಅಂದರೆ ನಾವು ಚುನಾವಣೆ ಗೆಲ್ಲಕ್ಕೋಸ್ಕರನೇ ಅಲ್ಲ, ಈ ಕ್ಷೇತ್ರದ ಅಭಿವೃದ್ಧಿ, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಗಿದೆ. ಅದಕ್ಕೋಸ್ಕರ ನೀವು ಷಡ್ಯಂತ್ರ ಕುತಂತ್ರ ಮಾಡೋದನ್ನು ಬಿಡಿ 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 ಅಂತ ನಾನು ಸಾರಿ ಸಾರಿ ಹೇಳ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.